ಹಲವಾರು ಸುತಿಯರಿಗೆ ಇಂದು ಅವಿಶ್ರಾಂತಿಯನ್ನು ಕಲ್ಪಿಸಿದ ದ್ರೋಹಿ ಚಂದ್ರಮ ಧರ್ಮ ವಿಜಯಕ್ಕಾಗಿ ಮೀಸಲಾಗಿದ್ದ ಪ್ರೇಮ ವಿಲಾಸವನ್ನು ಅಧರ್ಮ ವಿಜಯಕ್ಕಾಗಿ ಬೇರ್ಪಡಿಸಿದೀಯ. ನಿನ್ನ ರೋಹಿಣಿಯ ಸರಸ ಮಂಟಪದ ಮತ್ತೆ ಕೈಯಿಡಿದ ಪತ್ನಿಯರಿಗೆ ವಂಚಿಸಿದ ವಂಚಕ ಚಲವಾದ ಚಂದ್ರಮ ಟಿಪ್ಪಣಿಯು ಒಂದೊಂದಾಗಿ ಹಾರಾಡುತ್ತಿರುವ ಕಗ್ಗೋಳ ಲಕ್ಷೆಯ ಮೇಲೆ ಚಂದ್ರನ ಟಿಪ್ಪಣಿಯನ್ನು ಹೋಗಿ ಕೂಗುತ್ತಿರುವ ಖಗ್ಗೋಳ ಲಕ್ಷೆಯ ಮೇಲೆ ಹೋಗ ಹೋಗು. ನಿನ್ನ ಸುಂದರವಾದ ಶರೀರವನ್ನು ಸ್ಮಶಾನದಲ್ಲಿ ಊತಿಟ್ಟು ನಲಿದ್ದಾಡಿಂಗಲ್ ಪೇತಂಗಲ್ ಹಿಂಬಾಲಿಸುತ್ತಿದ್ದ ಜ್ವಾಲ ಬ್ರಹ್ಮನಲ್ಲಿ ಅದೋ ಎಂತಲೇ ಬರುತ್ತಿರುವ ಹೇಗೆ ಜ್ವಾಲ ಬ್ರಹ್ಮ ಅಂತರಾದ ರಾಯಭಾರಿ ಆದ ಆಶ್ರಮದಲ್ಲಿ ತಳುವಾಯಿತು. ತಳು ಮಾಡಬೇಡ, ತಳ ತಳಿಸುತ್ತಿದ್ದ ಸೀತಾ ಕಿರಣಗಳು ಗಾಯತ್ರಿಯ ಶಾಪ. ವೈತೈರೋಣಿಗೆ ಭಾಗ್ಯ ಬಾಗಿಲ ರಕ್ತವೆಂದು ಭೂ ಗರ್ಭದಲ್ಲಿ ಬೆಂದು ಹೊರಡಾಡುತ್ತಿರುವುದು. ನಳಿರತ ವಸುಂಧರ ಗತಿಯೇನು? ಅತೀತರಾದರ ಕ್ಷೇಮ ಪದ್ಮದೇವಿಯ ಶೃಂಗಾರ ರಾಜ್ಯದಿಂದ ಬಿಡಲ್ಪಟ್ಟರ ಕ್ಷೇಮ ಆ ಕ್ಷೇಮ ಮಂದಿರವನ್ನು ನಾವೀಗಲೇ ನೋಡೋಣ. ನಡೆ ಧರ್ಮದಲ್ಲಿ ಸುಂದರವಾಗವ ಧನುಜ ಧರ್ಮದಲ್ಲಿ ಚಂದ್ರರಾಗವ ಬಂದೆ ಚೀಲುವೆ ಮೃಗುವಿನ ಬಲದಿ ಧನುಜ ದೀವರ ಧರ ಪುರದವರ ಧನುಜ ದೀವರ ಧರ ಪುರದವರ ಜಗ ತಗಿ ಚಿಕ್ಕುಡಿ ಕುಡಿ ಚಿ ಮರೆಯು ಬರಿ ಕೈಚಿ ಬೆರೆಯುವೆನು ದೇ ಬಾದಿ ಸುರವರ ಸೌಭಾಗ್ಯ ಸುರವರ ಸೌಭಾಗ್ಯ ಸುರವರ ಸೌಭಾಗ್ಯದಿ
ಸಾಗ ದೇವಿಗೆ ಈ ಸುಂದರನ ಸ್ವಾಗತ. ಹಿಂದಿಲೇ ಇಲ್ಲ, ಅದು ನನ್ನ ಸಹೋದರಿಯಾದ
ಶೃಂಗಾರಕ್ಕೆ ತಡೆಗಟ್ಟು. ತಡೆಗಟ್ಟಲೇಕೆ ಪದ್ಮ, ತಡೆಗಟ್ಟಲೇಕೆ ಪದ್ಮ. ತಡೆಗಟ್ಟುವುದು ನನಗಲ್ಲ, ನನ್ನ ಸಹೋದರಿಯಾದ ರೋಹಿಣಿಯನ್ನು ನೆನೆ ನೆನೆದು. ನೆನದರ ಕಿರಿಯ ಪತ್ನಿರನ್ನು ನೆನೆದು ಬರಲಿ, ಪಾತವನ್ನು ತಡೆಗಟ್ಟಲು ಕಷ್ಟವಾಯಿತು ಆ ಚಂದ್ರಮನಿಗೆ. ಚಂದ್ರಮನಂತೆ ಚಲಿಸಿ ಬರುತ್ತ ಮಾಡಿ.
ನೈಜ ಭಾವದ ಸುದ್ದಿ ಸಪ್ತ ಗಂಧದ ಬೀಡು ಕಳೆ ಗುಂದಿಯು ಸೀತಾ ಕಿರಣಗಳ ಆಯ್ತನ್ನೆಯ ಸಾಪ. ರೋಹಿಣಿಯ ಗತಿಯೇನು ಅಪ್ಪಾಜಿ? ಗದಿಗೆಟ್ಟಿ ನಿಂತಿಯಳ ಗಂಡನ ಪಕ್ಕದಲ್ಲಿ. ಪಕ್ಕದಲ್ಲೇ ಉಳಿದ ಸಹೋದರಿಯರು ತಂಗಿಯರ ದ್ರೋಹ ರೋಹಿಣಿಯ ಮೋಹ ಎರಡು ಎಲೆಬಾರಿ ತಿನಿಸಿತು ಕಷ್ಟವನ್ನು. ಅದಿರಲಿ ವಸುಂಧರ, ಕಷ್ಟಕ್ಕೆ ಸಮಯ ಇಲ್ಲವೇ? ಇಲ್ಲ ವಸುಂಧರ, ಇಲ್ಲ. ಮೇಲ್ಗಿರಿ ಕೀಳಾಗಿ ಉಳಿದರು. ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರು. ಬ್ರಹ್ಮವಿದ್ಯಾದಿಗಳು ಬಾಯಿ ಬಿಟ್ಟು ಕೂಗಿದರು. ಈ ದಕ್ಷ ಬ್ರಹ್ಮನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಲೇಬೇಕು. ಅದಿರಲಿ ವಸುಂಧರ, ನೀವಿನ್ನು ಕ್ಷೇಮವೇ. ನಿಮ್ಮ ಆಶೀರ್ವಾದದಿಂದ ನಾವಿನ್ನು ಸುಕ್ಷೇಮ. ಬಾಪು ಮಗಳೇ ಬಾಪು, ನಾನಿನ್ನು ಹೋಗಿ ಬರಲೆ. ಪಡಿಗಟ್ಟಲಾರು ಪಿತನ ಆಶೀರ್ವಾದಕ್ಕೆ ಶುಭಮಸ್ತ. ಗಾನ ಕೋದಲೆ ನಿನಗೆ ಜಾನ ಕೋಗಿಲೆ ನಿನಗೆ ಏನ ನೀವಲೆ ಪದ್ಮ ಗಾನ ಕೋಗಿಲೆ ನಿನಗೆ ಏನ ನೀವಲೆ ಜಾನ ಕೋಗಿಲೆ ರಾಜ ಸಾಮ್ರಾಜ್ಯ
Thank you.
ದೇವನಿಗೆ ಕರುಣೆ ಇಲ್ಲದಂತಾಯಿತು. ಪತಿ ಆ ಚಂದಮ್ಮನಿಗೆ ಶಾಪವನಿತ್ತು. ಸೊತ್ತಿನ ಬೇಡಿಕೆಯನ್ನು ನಿರಾಕರಿಸಿರುವರು. ನನ್ನ ಪತಿಗಾದ ಮಂಗಳವನ್ನು ಯಾರಲ್ಲಿ ಕುರಿತು ಹೇಳಲಿ? ಅವರಿಲ್ಲ, ಅವರಿಲ್ಲ ಚಂದ್ರ ಲೋಕದಲ್ಲಿ. ಪ್ರೇಮ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ನಿಶಾರಕ್ಕ ಸಿಯಸಿರೋ ಭೂಷಣನಾಗಿ ನಿಶಾಪತಿ ಎಂದು ಹೆಸರಾಂತ ನನಗೆ ನನ್ನ ಧರ್ಮ ಪತ್ನಿ ಚಂದ್ರಲೋಕದ ಸೌಭಾಗ್ಯ ದೇವಿ ನಕ್ಷತ್ರ ಮಂಡಲದ ರಾಟಿ
ರೋಹಿಣಿಯ ಸತಿ ಅಮೋಘ ಪ್ರೇಮದಿಂದ ನನಗೆ ಅಮಂಗಳ. ನವ ಬ್ರಹ್ಮರುಗಳ ಅಧಿನಾಯಕ, ಬ್ರಹ್ಮಾಂಡಗಳ ಪವಿತ್ರ ಪೂಜ್ಯ ದೇವನಾದ ರೋಹಿಣಪಿತ ದಕ್ಷ ದೇವದಿಂದ ನನಗೆ ಅಮಂಗಳ ಅಮಂಗಳ. ನಿಮ್ಮ ಅಮಂಗಳಕ್ಕೆ ನೆನಪಿತನಲ್ಲ ಕಾರಣ. ನಿಮ್ಮ ಅಮ್ಮಗಳದ ದೋಷವನ್ನು ತಲೆಯ ಮೇಲೆ ಹೊತ್ತೆ ಮೆರೆಯುತ್ತಿರುವ ದೌರ್ಭಾಗ್ಯನ ಸ್ವಾಮಿ ನಾನು. ನನ್ನ ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಿರುವ ನೀನು ಯಾರು? ಏಕೆ ನಿಮಗೆ ಕಣ್ಣಿಲ್ಲವೇ? ಕಣ್ಣಿನ ಕಾಂತಿಯನ್ನೇ ಅಪರಿಸಿದ ರೋಹಿಣ ಪಿತ ದಕ್ಷ ದೇವ. ಅಯ್ಯೋ, ಸುರಂಗದವರ ಹೊಮ್ಮವಾಗಿ ಜ್ವಾಲೆಯಂತೆ ನೀಡು ನೋಡದಿಂದ ನನ್ನನ್ನೇ ನೋಡದಿಂದ ನಿಮಗಾಯ್ತೇ ದುರ್ದೋಷ. ನನ್ನಿಂದ ಕವಕವಿದು ಕತ್ತಲೆಯು ಕವಕವಿದು ನೋಡುತ್ತಿದೆ ದಶ ದಿಕ್ಕುಗಳಂತೆ. ಅದೇ ಅದೇ ಆ ದಕ್ಷ ಬ್ರಹ್ಮದಿಂದ ಉಂಟಾದ ಬಲಹೀನತ್ವ. ಅದಿರಲಿ, ನೀನಾರು ನೀನಾರು ನನಗಾಗಿ ಮರುಗುತ್ತಿರುವ ಪೈಸಾಚವೋ ಅಥವಾ ಧೂಮದೇವಿಯೋ? ನನ್ನ ಪತಿಯ ದಿನಚರಿಯ ಬೆಳಕಿನಲ್ಲಿ ಉದ್ಭವಿಸಿರುವ ಧೂಮದೇವಿ, ಈ ಚಂದ್ರಮನ ಧರ್ಮಪತ್ನಿ, ಈ ಚಂದ್ರಮನ ಧರ್ಮಪತ್ನಿ ರೋಹಿಣಿ ನಾನು ಸ್ವಾಮಿ. ರೋಹಿಣಿಸಬೇಡ ರೋಹಿಣ, ರೋಹಿಸಬೇಡ. ರಂಭಾದಿಯಪ್ತರ ಸ್ತ್ರೀಯರ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀಗೆ ಹೀಗಾದೆ. ನೆರೆದು ಸುರಗಂಧರ್ವರ ಪವಿತ್ರ ಕೋಮಲ ಕರಗಳಿಂದ ಅಭಿಷೇಕಿಸಲ್ಪಟ್ಟ ಅಕ್ಷತೆಗಳಿಂದ ದೇವಗುರುವಾದ ಆಂಗೀರಸನ ಸುಸ್ತಿ ವಾಚಕರಿಂದ ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದ ನನಗೆ ಪರಿಭವ. ಹುಟ್ಟುವಾಗ ವಿಧೆಯು ನನಗೇಕೆ ಈ ಹಾಳು ರೂಪವನ್ನು ಸೃಷ್ಟಿ ಮಾಡಿದನು ನನಗೆ ತಿಳಿಯದು. ನನ್ನಲ್ಲಿರುವ ಈ ಹಾಳು ಪ್ರೇಮವೇ, ಈ ಹಾಳು ಪ್ರೇಮವೇ ನಿಮಗೆ ಶಾಶ್ವತವಾದ ದೈವವಾಗಿ ಹೋಯಿತು ಸ್ವಾಮಿ. ಪ್ರೇಮ ಪ್ರೇಮ ಹಾಳು ಪ್ರೇಮವೇ, ಬಂದ ಬಾಮದ ಲಾವಣೆಗಳನ್ನು ಹಿಂಬುಗೊಳಿಸಿ ಸುರದೈವದ ಪ್ರಾಣಿಗಳನ್ನು ಮೂಕ ಪ್ರಾಣಿಗಳನ್ನಾಗಿ ಮಾಡುವುದೇ ಈ ಪ್ರೇಮ. ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಹಂದಣದ ಮೇಲೆ ಕುಳಿತಿರುವ ಹಣವಂತನನ್ನು ಹತಭಾಗ್ಯನನ್ನಾಗಿ ಮಾಡುವುದೇ ಈ ಪ್ರೇಮ. ಸೌಗಂಧದ ಸೌರಭ್ಯದಿಂದ ಅಲಂಕೃತನಾಗಿ ಮನ್ಮಥನ ಗಳಿಯುವ ಸುಂದರವಾದ ರೂಪವೆತ್ತ ರೂಪವನ್ನು ವಿಕಾರಗೊಳಿಸುವುದೇ ಈ ಪ್ರೇಮ. ಈ ಪ್ರೇಮ ಪ್ರೇಮ ನಿರಾಕರಿಸಬೇಡ ಪ್ರೇಮನಾಥ. ನಾನೀಗ ನಿನ್ನ ಪ್ರೇಮನಾಥನಲ್ಲ. ಹಾಗಾದರೆ ಮತ್ತಾರು? ನಾನೋರ್ವ ನಾನೋರ್ವ ಅನಾಥನು. ಇಲ್ಲ ಇಲ್ಲ, ನೀವು ಅನಾಥರಲ್ಲ. ಹಲವತ್ತರಗುಂಟು ದಾಂಪತ್ಯ ಪ್ರೇಮ, ಹಸಿರು ನೆಂಬೆಗಳಗುಂಟು ವೃಕ್ಷಗಳ ಪ್ರೇಮ, ಅದು ಚಂದ್ರಮ್ಮ, ಅದು ಆ ಕಮಲಗುಂಟು ಸೂರ್ಯನ ಪ್ರೇಮ. ನಮಗಿಲ್ಲವೇ ಚಂದ್ರಮ್ಮ, ನಮಗಿಲ್ಲವೇ ದಾಂಪತ್ಯ ಪ್ರೇಮ. ರೋಹಿಣ ಮರುವಳಿಸ ಬೇಡ ಪ್ರೇಮವನ್ನು ಜ್ಞಾಪಕಕ್ಕೆ. ಪ್ರೇಮವೆಂಬ ಭಿಕ್ಷಾ ಪಾತ್ರೆಯನ್ನು ಹೊತ್ತುಕೊಂಡು ಬಂದಿರುವ ಭಿಕ್ಷುಕಿ ದಾರಿಯನ್ನು ಬಿಡು. ನಿನ್ನಂತ ಅನೇಕ ಹೆಣ್ಣು ಗೊಂಬೆಗಳ ಪ್ರೇಮದಿಂದ ಹಾಳಾದರಿ ಸುರಗಂಧರ್ವ ಕೋಟಿಗಳು. ಹೆಣ್ಣಿನ ಪ್ರೇಮವನ್ನು ಕಣ್ಣಿನಲ್ಲೇ ನೋಡಿದರೆ ಬಣ್ಣು ಗೂಡುವುದೇ ಈ ಹಾಳು ಜನ್ಮ. ನಿನ್ನ ಕೋಮಲವಾದ ಶರೀರವನ್ನು ನೋಡಿದ ಯಾರೇ ಆಗಲಿ ಅವರ ಜೀವಿತವು ಮಂಜಿನ ಗಡ್ಡೆಯ ಮಧ್ಯದಲ್ಲಿ ಸಿಲುಕಿರುವ ಉಷ್ಟ್ರ ಪಕ್ಷಿಯಂತೆ
ಪಾಷಾಣವನ್ನು ತಿಂದ ಮೂಷಕನಂತೆ ಅವರ ಯೌವನವೂ ವ್ಯರ್ಥವಾಗುವುದು. ಹೆಣ್ಣಿನ ಯೌವನವನ್ನು ಕಂಡು ಹಿಗ್ಗುವ ಜೀವಿಗಳ ಪಾಡು, ದಸೆಗೆಟ್ಟು ಅಂಬಲಿಸಿ ಬಯಲನ್ನು ನೋಡಿ ಬೊಗಳುವ ನಾಯಿಯ ಬಾಳು, ಚೆಲುವೆ ಎಂದು ಹೆಸರಾಂತ ಮಾನೇನ್ಯ ಶರೀರವು ಮಾಂಸ ಖಂಡಗಳ ಮನೆಯಾಗಿರುವುದು, ಮಾನೇನ್ಯ ಕುಂಚಗಳು ಮಾತ್ರವಾದ ಮರುಳುಗಾಡಿದ ಅಗ್ನಿ ಕೆಂಡವಾಗಿರುವುದು, ನಿಡುಕೇಶ ರಾಶಿಯೇ ಯಮಪಾಶವೇ ನಂದರಿಯದೆ ಬಗಳುವ ನಾಯಿಯ ಬಾಳು, ಕಬ್ಬಿನ ರಸಕ್ಕೆ ಸಿಲುಕಿದ ನರಿಯ ನಾಲಿಗೆ ಬಾಳಿದಂತೆ ಹಾಳಾಗುವುದು ರೋಹಿಣ, ಹಾಳಾಗುವುದು. ಯೋಚಿಸಬೇಡ ಚಂದ್ರಮ್ಮ, ಪ್ರೇಮವನ್ನು ನಿರಾಕರಿಸಬೇಡ, ಮಮತೆಯಿಂದ ನೀರ್ ನೋಡು. ಇದು ಸೆರೆಗೊಂಡು ಬೇಡವೆನು ಸೆರಗಿನ ಮನೆಯಲ್ಲಿ ಪ್ರೇಮ ಭಿಕ್ಷೆಯನ್ನು, ನಿನ್ನದು ಸೆರಗಿನ ಮನೆಯಿಲ್ಲ ಅದೊಂದು ಮೃತ್ಯು ದೇವಿಯ ಪ್ರೇಮ ಬಂದಿರ. ನೀನಲ್ಲವೇ ನೀನಲ್ಲವೇ ನನ್ನ ಪ್ರೇಮದ ಮೃತ್ಯು ದೇವಿ, ನನ್ನ ಪ್ರೇಮ ಪೂಜಿತನಾದ ಮೃತ್ಯುಂಜಯನನ್ನು ಮೊರೆ ಹೊಕ್ಕಿ ಬೇಡುವೆನು. ಅವನೋರ್ವನೇ ಅವನೋರ್ವನೇ ನನ್ನ ಸಾತಿಯ ಬಬಲಿ. ದಾರಿಯನ್ನು ಬಿಡು ರೋಹಿಣ, ದಾರಿಯನ್ನು ಬಿಡು. ಚಂದ್ರಮ್ಮ ಪರಮೇಶ್ವರನಲ್ಲಿ ಸೇರಗೊಂಡಿ ಅನಂತರ ನಿನ್ನನ್ನು ಸೇರುವೆನು. ದಾರಿಯನ್ನು ಬಿಡು ರೋಹಿಣ, ದಾರಿಯನ್ನು. ಸಂಗೀತ ಶಶಿಧರ ಗಂಗಾಧರ
ಜಗದೀಶ್ವರ ಸಂಕರ ಸಸಿಧರ ಪೂಜಿ ಪೇ ನಿಮ ಪಾದ ದೇವಾದಿ ದೇವನೇ ಓಂಕಾರ ರೂಪನೇ ದೇವಾದಿ ದೇವನೇ ಓಂಕಾರ ರೂಪನೇ ಜಯ ತೋರೋ ಜಯ ನೀಡೋ ಜಡೆಯನೇ ಪರ ಪರಮೇಶ್ವರಿಗೆ ನಮಸ್ಕರಿಸುವೆ. ನಂದೀಶ್ವರ ನಿಮಗೆ ಮಂಗಳವಾಗಲಿ. ಲೋಕ ಕಲ್ಯಾಣಕ್ಕಾಗಿ ಶರಣದಲ್ಲಿ ಸೇರುತ್ತಿರುವ ಶಿವಗಣಧೀಶ್ವರನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆ ಆಗಬೇಕು. ಹೋಗಿ ಬಾ ನಂದೀಶ್ವರ, ನಿಮಗೆ ಮಂಗಳವಾಗಲಿ. ಆಗಬಹುದು ಪರಮೇಶ್ವರ. ನಲ್ಲದೇವಿ ನೋಡಿದೀಯ, ನಲ್ಲಿನಾಡಿ ನಮಿಸುತ್ತಿರುವುದ ರಾಜಹಂಸನಿ ತನ್ನ ನಲ್ಲದೇವನಿಗಾಗಿ ಆ ಮಾನಸ ಸರೋವರದಲ್ಲಿ. ದೇವ,
ಪತಿಯ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸನಿಯ ಭಾಗ್ಯವೇ ಭಾಗ್ಯ. ಹತ್ತ ನೋಡ ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯಗೀತೆ, ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ ದೇವ. ಓಂಕಾರನಾದ ಭಕ್ತಿಂದಲೇ ನೀ ಅಮರ ದೇವನಾದಿ, ನಿಮ್ಮನ್ನು ಭಜಿಸಿದ ಭಕ್ತಿಂದಲೇ ನಾನು ಅಮರದೇವಿಯಾಗಿ ಹೋದೆ. ಮೆಚ್ಚಿದ ನಾಮನ ಸಾರ ನಿನಗೆ ಭಕ್ತಿಗೆ ರಾಜೇಶ್ವರಿ. ಮತ್ತೆ ನೋಡು, ಈ ಕನಕಾದ್ರಿ ಇಂದ್ರ ದಶಾಭಿಮುಖದಿಂದ ಚಂಡಮಾರುತವೆಂಬ ಭಯಂಕರ ಬಿರುಗಾಳಿಗೆ ಸಿಲುಕಿ ಮರದೇಳುವ ಎರಡು ಪಾತಾಳ ಸರ್ಪಗಳ ಮೋಡಗಳ ಮಧ್ಯದಲ್ಲಿ ಕವಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ, ಭಯಂಕರವಾಗಿ ರಂಜಿಸುವ ಗಂಗಾ ಪ್ರವಾಹದಂತೆ, ತನ್ನೆರಡು ಸೊಂಡಗಳಲ್ಲಿ ತುಂಬಿಕೊಂಡಿರುವ ಮುತ್ತುಗಳೆಂಬ ನೀರಾಣಿಗಳನ್ನು, ಮೇಲಕ್ಕೆ ಸೆತ್ತಿರುವ ಆ ನೀರಾಣಿಗಳನ್ನು ನೋಡು ದೇವ. ಆ ಮಾನಸ ಸರೋವರ ನನ್ನ ಪಿತನ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಅದಿರಲಿ ದೇವ, ಈ ದಿನ ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ಮೆಚ್ಚುಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ಗುರುಲಿಂಗ ಜಂಗಮನು ದೇವ. ಹಾದ್ರಿ ಶಕ್ತಿ, ಗುರುಲಿಂಗ ಜಂಗಮನು ನೀನೆಂದೋ ಶಕ್ತಿ. ವರ ಕಾಮೀಂ ಶೋಭಿಸು ದಿನ ಪರಮ ಪಾದೋದಕ ಪ್ರಸಾದ ಭಜಿಸಿದಿನ ಭಕ್ತಿಯಿಂದ ವಂಚಿಸ ನೀನೋಳ್ವನು ಶಿವಭಕ್ತಿ ಹಾದಿ. ದೇವ, ಭಕ್ತಿಯಿಂದ ಬಂದಿತಲ್ಲವೇ ಭಾಗ್ಯ, ನೀನಲ್ಲಿವೇ ದೇವ. ಆದಿ ಪುರುಷನಾಗಿ ಅನಂತ ಜೀವಕೋಟಿಗಳಲ್ಲಿ ಹೊಕ್ಕಿ ಅನಂತ ರೂಪಾಗಿ ಮೆರೆಯುತ್ತಿರುವ ನಿಮ್ಮ ನೆಲೆಯನ್ನು ಕಂಡವರಾರು? ನೀ ಕಾಣಲಿಲ್ಲವೇ ಪರಮೇಶ್ವರಿ. ಅಂದಿನ ದಿವಸ ಬಹು ವೈಭವದಿಂದ ನೀನು ಭಸ್ಮರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ವಂಚಿಸಲು ನಾನಂತೆ ನಿನಗೊಂದು ರೂಪನ್ನ ನಿನ್ನ ಪ್ರಣಯ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜರೂಪವನ್ನು ಕಾಣುವ ಬಗೆ ಹೇಗೆ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜರೂಪ ಭಕ್ತಿಯಿಂದ ಬಚ್ಚಿಸಿದಾಗೆ ಕೈಲಾಸವಾಸ ರಾಜೇಶ್ವರಿ. ಆದಿಶಕ್ತಿ, ಮಕ್ಸ ಮಣಿಗುಣ
ಕಾಣ ಕರೆಯುತ್ತ ರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ ರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ ಸೌರಿ ಸೋದರಿ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿರುವುದು. ದೇವ, ಬೆಂಗದಿರನಾಗದಿದ್ದರೆ ಬೆನ್ನಟ್ಟಿ ಬರುತ್ತಿತ್ತಾ ಬಿಸಿಲು, ವೆಂಗದಿರನಾಗದಿದ್ದರೆ ಬರುತ್ತಿತ್ತು ಬೆಳೆದಿಂಗಳು, ಅವೆರಡಲ್ಲದಿದ್ದರು ಅವನನ್ನ ಸಹೋದರ ಶೌರಿ. ನಿಶ್ಚಯ, ಶೌರ್ಯ ಸುದರ್ಶನದಿಂದ ರಜತಾ ಬಂಡಿಯ ಮೇಲೆ ತನ್ನ ಸಾಹಸರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟೋ ಮರೆಚಿಕ್ಕಿದಂತೆ ಒಳೆಯುತ್ತಿರುವುದು. ದೇವ, ಆತನು ಎಷ್ಟೇ ಆದರೂ ಗೌರಿಯ ಸಹೋದರನಲ್ಲವೇ ಪರಮಾತ್ಮ. ಓಹೋ, ಸಹೋದರನ್ನು ಬಣ್ಣಿಸಲು ಎಷ್ಟೇ ಆದರೂ ನೀನಲ್ಲೇ ಸೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ದೇವನ ಕರುಣಕಾಂತಿಯ ಮಹಾದೇವನ ಮಹಾದೇವನ ಕರುಣಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ
ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಅಂಗಜಹರನ ತುಂಗ ವಿಭೂಷಣ ಅಂಗಜಹರನ ಕಂಗುಮರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜನ ಮಹಾದೇವನ ಕರ್ಣಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವನು ಚಕ್ರಧಾರಿ ನಿನಗೆ ಮಂಗಳವಾಗಲಿ ಅಣ್ಣ ಇದೇನು ಬಹಳ ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ ಸಹೋದರಿ ಕಗ್ಗಲ್ಲಿಂದ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳಿಸಿರುವ್ಯಾ ನಾನೇನು ಮಾಡಲಿ ಅಣ್ಣ ನೀನಾದರೂ ಲಕ್ಷ್ಮೀಪತಿ ಯಾವಾಗಲೂ ಸಿರಿ ಸಂಪತ್ತುಗಳನ್ನೇ ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿರುವೆ ಈ ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ಮನ ಬಂದಂತೆ ಭಕ್ತರನ್ನೇ ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಹೇಳು ಸತಿ ಹೇಳು ಇನ್ನೇನು ಹೇಳಬೇಕೋ ಅದನ್ನೆಲ್ಲ ಹೇಳಿಬಿಡು ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ ದೇವ ಒಡ ಹುಟ್ಟಿದ ಬಾಂಧವ್ಯವು ರಕ್ತ ಸಂಬಂಧದಿಂದ ತುಂಬಿದೆ ಒಂದು ರಕ್ತವು ಎರಡು ದೇಹಗಳಲ್ಲಿ ಸಂಚಾರ ಮಾಡುವಾಗ ತಾವೇಕೆ ವರ್ಣಿಸಬೇಕು ಸ್ವಾಮಿ ಹಾಗಲ್ಲ ಸುದೇವಿ ತಂದೆ ಮನೆಯು ಸಿರಿ ಸಂಪತ್ತಿನಿಂದ ಮರೆಯುತ್ತಿದ್ದರೆ ಶ್ರೀಯರು ಲಗ್ನವಾದ ಮನೆಯನ್ನು ಹಲ್ಲೆಗಳೆಯವರು ಅಣ್ಣ ತಮ್ಮಂದಿರು ಅನ್ಕೊಂಡರೆ ಅರ್ಧ ಪ್ರಾಯ ಅಪ್ಪ ಅಮ್ಮಂದಿರು ಕಂಡರೆ ಪೂರ್ತ ಪ್ರಾಯ ತಂದೆ ಮೊದಲೇ ಮನೆಗೆ ಹೋದರೆ ಪುರುಷ ಪ್ರಾಯ ಅಲ್ಲದೆ ಪಂಚ ಪುರುಷಗಳಿಂದ ನಿರೂಪಿಸಿದರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯ ಮೇಲೆಂದು ಹೊಗಳುವರು ದೇವ ಅದೊಂದು ಸ್ತ್ರೀಯರ ನೈಜವಾದ ತಂದೆಯ ಮನೆಯ ಸೌಭಾಗ್ಯವಲ್ಲವೇ ಪರೇಶ ಯಾವ ಸೌಭಾಗ್ಯವಾದರೂ ಭಾಗ್ಯವೇ ಭಾಗ್ಯ ಮಂಗಳಕರನಾದ ಪರಶುವನ್ನು ಕೈಹಿಡಿದ ನೀನೇ ಸುಮಂಗಲಿ ಕೇಳಿದೆಯ ಸತಿ ನಿನ್ನ ಸಹೋದರನ ಮಾತನ್ನು ನನ್ನ ಭಾಗ್ಯ ನನ್ನ ಮಾತು ನಿನ್ನ ಬಾಂಧವ್ಯವೇ ಬಾಂಧವ್ಯ ಭೂತೇಶ ನಿಮ್ಮ ಮನೆಯೇ ನಿನ್ನ ಮನೆ ನಿನ್ನ ನೋಟವೇ ನಿನ್ನ ನೋಟ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಅಣ್ಣ ತಂಗಿರ ಸರಿಯಾಗುವುದು ಸರ್ವೇಶ್ವರ ಹದಿರಲಿ ಕ್ಷೀರಸಯ್ಯನ ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯತ್ತರವಾಗಿ ತೋರುತ್ತಿರುವುದು ಆದರೂ ನಿನ್ನನ್ನು ನೋಡದ್ದಾಯಿತು ದಕ್ಷ ಸ್ತುತಿಯರು ವಿವಾಹ ಮಂಟಪದಲ್ಲಿ ನೋಡಿದ ರಾಭ್ಯ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲವಲ್ಲ ಅತ್ತಳು ಜಗದೀಶ್ವರ ಕನಕಾದ್ರಿಯ ತಪ್ಪಲಿನಿಂದ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು ದಯ ತೋರು ಪರಮೇಶ ಕರುಣಾಕರ ಸಖಿಯ ನೀನು ಪರಮೇಶ
ಬ್ರಹ್ಮದೇವ ನಿನಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಬ್ರಹ್ಮದೇವ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೆ, ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು, ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆಲಿಸುತ್ತೆ? ಅಲ್ಲದೆ ಇದರಿಂದ ದೇವರಗಳು ಪರಿಶಿವನ ಕೇಳುವು. ಅಲ್ಲಿ ಕೂತು ವಿಷ್ಣುನ ಬಲವು ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭಾರಿ ಕಿರಣವನ್ನು ಪಡೆಯಲು ಕೈಲಾಸಕ್ಕೆ ಬರುವುದೇ ಬರುವ ಕರ್ತವ್ಯಗಳು. ಹಾಗಾದರೆ ನಮ್ಮಿಂದ ಹಾಗೆ ಬೇಕಾದ ಕರ್ತವ್ಯವೇನು? ದೇವ ದೇವ, ಸುರಭೂಮಿ ಒಡೆಯಲಿಲ್ಲದ ವಸ್ತುನಂತೆ ಕಂಗಾಲಾಗಿ ಗದಿಸುತ್ತಿರುವುದು. ಬ್ರಹ್ಮೇಶ್ವರ, ಬ್ರಹ್ಮದೇವರ ಮಾತು ನಿಶ್ಚಯ. ದೇವತೆಗಳು ಶರಣಾತೀರದಲ್ಲಿ ಸರ್ವಸಿದ್ಧವನ್ನು ಮಾಡುತ್ತಿರುವರು. ಅಲ್ಲಿ ಅವರಿಗೆ ಕರ್ಣಾಮೃತವು ಬೇಕಾಗಿರುವುದು. ಕೇಳಿದೀಯ ಸತಿ, ಭಕ್ತರ ಭಿನ್ನಾಹವನ್ನು. ದೇವ, ಇದೇನು ನನಗೆ ಹೊಸದಲ್ಲ. ಬಹು ದಿವಸಗಳಿಂದಲೂ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕಿಕೊಂಡು ಹೋದಾಗ ಮುಂಗಾಲಿಗೆ ಸಂಜೀವಿ ಸಿಕ್ಕಿ ಎಡವಿದಂತಾಯಿತು. ಆಗಲ್ಲ ಸುದೇವಿ, ಭಕ್ತರು ಅಮೃತ ದೇಹಿಗಳು, ಅವರಿಗೆ ಭಾವ ಬಂಧವಿಲ್ಲ. ಹಿಯದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತನ್ನು ಅರಿತವನೇ ನಿಜ ಭಕ್ತನು. ಅವರು ನಿನಗಿಂತಲೂ ನನಗೆ ಕರೆಯಿತರಾಗಿರುವರು. ಸ್ವಾಮಿ, ಭಕ್ತರೇ ಕರೆಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರ? ದೇವಿ, ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡನು. ನೀನರಿತಲ್ವೇ ಆದಿಶಕ್ತಿ, ಭಕ್ತರಾದ ಶರಣಶಕ್ತಿ ಲಿಂಗಪತಿ ಎಂಬ ವೇದ ಘೋಷವನ್ನು. ಪರಮೇಶ್ವರ, ತಡು ಮಾಡದೆ ಪಠ್ಯಕ್ಕೆ ದಯ ಮಾಡಿಸಬೇಕೆಂದು ಬೇಡುವೆನು. ಲಯ ಪರ ಶಿವನೇ ಮಮ ದೇವಾ, ಪಾಲಯ ಪರ ಶಿವನೇ. ಪರಮೇಶ್ವರ ಪಾಲಯ ಪರ ಶಿವನೇ ಮಮ ದೇವಾ, ಪಾಲಯ ಪರ ಶಿವನೇ. ಪರಮೇಶ್ವರ ಪ್ರೇಮವೇ ಬಾಳಿನ ಉಸಿರೆಲ್ಲೋ ನಂಬಿದೆ. ಪರಮೇಶ್ವರ ದಾಕ್ಷನ ಶಾಪವ ಪರಿಹರಿಸಲಿಲ್ಲೋ, ಮತಿಹೀನನಾದೇನು ಪತಿ ಕರಿಸೋ ದೇವಾ. ಮತಿಹೀನನಾದೇನು ಪತಿ ಕರಿಸೋ ದೇವಾ, ಪಾಲಯ ಪರ ಶಿವನೇ ಮಮ ದೇವಾ, ಪಾಲಯ ಪರ ಶಿವನೇ. ಪರಮೇಶ್ವರ ದಕ್ಷನ ಶಾಪವ ಪರಿಹರಿಸಲಿಲ್ಲೋ.
ಜನ ಶಾಪವ ಪರಿಕರೆದೆಂದು ಮತೀನನಾದೆನು ಪತಿಕರಿಸೋ ದೇವ ಪರಮೇಶ್ವರ ಮತೀನನಾದೆನು ಪತಿಕರಿಸೋ ದೇವ ಪಾದಯ ಪರ ಶಿವನೇ ಮಮ ದೇವಾ ಪಾದಯ ಪರ ಜಗದೀಶ್ವರ ಈ ಕಳಹೀನನಾದ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಶಾಂತನಾಗು ಚಂದ್ರಮ್ಮ, ಶಾಂತನಾಗು. ಶಾಂತಿ ಶಾಂತಿ ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ್ಮ ಶಾಂತಿ ಇಲ್ಲ ಕೈಲಾಸದಲ್ಲಿ. ಈಗ ಶಾಂತವಾಯಿತು. ಕಮ್ಮಾರ ಕಬ್ಬಿಣದ ಕುಲುಮೆಯಲ್ಲಿ ಹುರಿ ಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ಉದರಾಜ್ಞೆಯು ಈಗ ಪರಮೇಶ್ವರನ ಮುಂಗಡಿಯಲ್ಲಿ ಶಾಂತವಾಯಿತು. ಚಂದ್ರಮ್ಮ ದಿನಗಾಯಿತೇಕೆ ಈ ಪರಿಭವ ಯಾರಿಂದ ನಡೆಯಿತು? ಪರಮೇಶ್ವರ ಇದೊಂದು ತಾನಾಗಿ ಸಂಭವಿಸಿದ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭಯ ಪಡಬೇಡ ರಜನಿಪತಿ, ನಿನ್ನನ್ನು ದರ್ಶವನು ನನ್ನ ಜಟಾಜುಟ ಗೃಹ ಭಾಗದಲ್ಲಿ, ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸಿರುವನ ದಕ್ಷ ಸಾಪ ವಿಮೋಚನೆಯನ್ನು. ಚಂದ್ರಮ್ಮ ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರಿಯಲ್ಲಿ ಪ್ರತಿಯೊಂದು ದಿವಸವೂ ಒಂದೊಂದು ಕಳೆ ಹಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಳಾಕ್ಷ ಕಲಾ ಪೂರ್ಣ ಚಂದ್ರಮ್ಮನಾಗಿ ಮೆರೆದು ವಿಖ್ಯಾತನಾಗು. ಚಂದ್ರಮ್ಮೇಶ್ವರ ಕಣ್ಣಾರ ಕಂಡೇ ಪ್ರಭೋ ಶಂಕರ, ಪ್ರಭೋ ಶಂಕರ. ಪರಮೇಶ್ವರ ಕಣ್ಣಾರ ಕಂಡೇ ಪ್ರಭೋ ಶಂಕರ, ಪ್ರಭೋ ಶಂಕರ. ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕೈದ ಶಂಕರ, ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ಕಣ್ಣನಿಗೆ ಬಂದಿಗೆ ನೀನೊಲಿದು ಬೇಡಾರ ಕಣ್ಣನಿಗೆ ಕಣ್ಣನ್ನು ನೀ ಕೊಟ್ಟು ಭಕ್ತಿಗೆ ನೀ ವರದಾನ ನನ್ನ ಮುಕ್ತಿಗೆ ನೀ ಸೋಪಾನ. ಪರಮೇಶ್ವರ ಭಕ್ತಿಗೆ ನೀ ವರದಾನ ನನ್ನ ಮುಕ್ತಿಗೆ ನೀ ಸೋಪಾನ. ಕಳ್ಳರ ಕಣ್ಣಿಗೆ ಕಲ್ಲಾಗಿ ಕುಳಿತಿರುವ ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ವೈಕುಂಠವಾಸನೆಯೇನಮ್ಮ ಹರಿಯು ಬ್ರಹ್ಮ ಸ್ವರೂಪನೆ ಶಾರದ ಮಹಿಮೆ, ವೈಕುಂಠವಾಸನೆಯೇನಮ್ಮ ಹರಿಯು
ಪಾದವ ನಂಬಿರುವ ಚಂದ್ರಮನ ಕೈದ ಶಂಕರ ಕಣ್ಣಾರ ಕಂಡೆ ಪ್ರಭೋ ಶಂಕರ ಪ್ರಭೋ ಶಂಕರ ಪ್ರಭೋ ಶಂಕರ ಪ್ರಭೋ ಶಂಕರ ಧನ್ಯನಾದೆನು ದಯಾಕರನ ದಿವ್ಯವಾಣಿಯಿಂದ ವಿಷ್ಣು ಬ್ರಹ್ಮಾದಿ ದೇವತೆಗಳೇ ಖಂಡಂತಾಯಿತೇ ಆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು ದೇವ ಪಾವನಾದನು ಚಂದ್ರಮನು ನಿಮ್ಮ ದರ್ಶನದಿಂದ ಚಂದ್ರಮ ಪವಿತ್ರ ದೇವರ ವಿಶಾಲವಾದ ಮಸ್ತಕದ ಮೇಲೆ ಅಚಂದರ್ಕವಾದ ಪದವನ್ನು ಗೊಳಿಸಿಕೊಂಡು ನೀನೇ ಪುಣ್ಯಶಾಲೆ ಎರಡನೇದಾಗಿ ಒಂದೇ ಕಾಲದಲ್ಲಿ ಮೂರು ಮೂರ್ತಿಗಳ ದರ್ಶನ ಪಡೆದ ನಾನು ದಕ್ಷ ಶಾಪದಿಂದ ರೈತನಾದೆನು ಭೂತೇಶ್ವರ ಕಾಲವೂ ಸಮೀಪಿಸಿತು ಛತ್ರ ಪೂಜೆ ದಯ ಮಾಡಿಸಬೇಕೆಂದು ಬೇಡುವೆನು ಚಂದ್ರಮ್ಮ ನಿನಗೂ ಅಲ್ಲಿ ಬರುವ ಅಧಿಕಾರ ಉಂಟು ಆಗಬಹುದು ಶಿವೋ ಜಟಾ ಜೋಟ ಗಂಗಾ ಮಕುಟ ಸಸಿಲಲಾದ ಶೋಭಿತ ಪಶುಪತಿ ಸವಸುಮತಿ ಸಖಿಧನ ಪರಿಪಾಲಕ ಪಾಪನಾಶ ಶ್ರೀಮಯೇ ಸ ಪಾಪರಹಿತ ಪಾಲಕ ಮಹಾದೇವ ಪಾಪನಾ
ದಾಸ ಶ್ರೀಮಯೇಶ ಪಾಪರಹಿತ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ವಂದಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ವಂದಕ ತ್ರಿಪುಂಡಧರ ತ್ರಿನೇತ್ರ ತ್ರಿಪುಂಡ ನಿಧಿ ಆರಕ ತ್ರಿಪುಂಡಧರ ತ್ರಿನೇತ್ರಧರ ತ್ರಿಪುಂಡನೆ ಪರಿಪಾಲಕ ನಟ ಜೋಟ ಗಂಗಾ ಮಕುಟ ಶಶಿಲಲಾದ ಶೋಭಿತ ಹೇ ಮಕುಟ ತಟ ನಿವಾಸ ಹೇ ಮಕುಟ ತಟ ನಿವಾಸ ಕಿಟ ನಟವರ ಪಂಡಿತ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮ್ಮನ ವ್ಯಾಕುಲವೆಲ್ಲವೂ ಪರಿಹಾರವಾಯಿತು. ಶಂಕರನು ಚಂದ್ರಮ್ಮನಿಗೆ ದಕ್ಷ ಶಾಪವನ್ನು ವಿಮೋಚನೆ ಮಾಡಿದನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಭೃಗುದೇವನೊಡನೆ ಅಟ್ಟಾಸದಿಂದ ಮೆರೆಯುತ್ತಿರುವನು. ಇರಲಿ, ನಾನು ಈಗಲೂ ಹೋಗಿ ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ. ಪಶುಪತಿ ಸ ವಸುಮತಿ ಸ ಸ್ಥಿತಜನ ಪರಿಪಾಲಕ ಪಶುಪತಿ ಸ ವಸುಮತಿ ಸ ಸ್ಥಿತಜನ ಪರಿಪಾಲಕ ಪಾಪನಾಶ ಶ್ರೀಮಯೇ ಸ ಪಾಪರಹಿತ ಪಾಲಕ ಪಾಪರಹಿತ ಪಾಪನಾಶ ಶ್ರೀಮಯೇ ಸ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ವಂದಕ ಪರಿಪಾಲಕ ತ್ರಿಪುರಾಸುರ ತ್ರಿಪುಂಡಧರ ತ್ರಿನೇತ್ರ ತ್ರಿಪುಂಡನೆ ಪರಿಪಾಲಕ ತ್ರಿಪುಂಡಧರ ತ್ರಿನೇತ್ರ ತ್ರಿಪುಂಡನೆ ಪರಿಪಾಲಕ ಜಟ ಜೋಟ ಗಂಗಾ ಮಕುಟ ಸಜಿಲಲಾದ ಶೋಭಿತ ಹೇ ಮಕುಟ ತಟ ನಿವಾಸ ಪಂಡಿತ ಜಟಾ ಜೋಟ ಮಹಾದೇವ ಮಹಾದೇವ.